Hi friends, welcome to my channel. Nodi ili kitke martidivi ili namdu alalli nadmaneli kitke illala friends adrinda kitke idsana anta ili illond kitke nodi allond kanustidi ere kitke martidivi ili jorsana anta. Welcome to my channel friends, Yemain Village Digital ge swagata. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಫ್ರೆಂಡ್ಸ್. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ಹಳ್ಳಿಯವರು ನಾವು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾವಿಲ್ಲಿ ಕಿಟಕಿ ಇವತ್ತಿನೂ ಬಂದು ಕೂಡ್ಸೋದ್ರು. ಇನ್ನು ಕಬ್ಬಿಣದಕ್ಕೆ ಜೋಡಿಸಿಲ್ಲ, ಕಬ್ಬಿಣ ಇದಕ್ಕೆ ಇಲ್ಲಿ ಓಲ್ ಮಾಡಿದಾರಲ್ಲ ಅಲ್ಲಿ ಹಾಕ್ಬೇಕು. ಇಲ್ಲಿ ನೋಡಿ, ಇದನ್ನೇ ನಾವು ನಡುಮನೇಲಿ ಹಾಲಲ್ಲಿ ಕಿಟಕಿ ಇಡೋದಕ್ಕೆ ನೋಡಿ ಮಣ್ಣಿನ ಗೋಡೆ ಫ್ರೆಂಡ್ಸ್. ಇದು ಆ ಸೈಡ್ ಕಾಣಿಸಿದ ಹಾಗೆ ಒಂದು ಓಲ್ ಮಾಡಿದ್ದಾರೆ. ಇದನ್ನು ಮಾಡೋದಕ್ಕೆ ಸುಮಾರು 1 ಗಂಟೆ ಟೈಮ್ ಇಡುತ್ತೆ ಫ್ರೆಂಡ್ಸ್. ಮಣ್ಣಿನ ಗೋಡೆ ಆದರೂ ಎಷ್ಟು ಗಟ್ಟಿ ಇದೆ ಅಂದರೆ ತುಂಬಾ ಗಟ್ಟಿ ಇದೆ ಫ್ರೆಂಡ್ಸ್. ಹಿಂದೆಲ್ಲ ಹಿಂದಿನ ಕಾಲದ ಗೋಡೆಗಳಲ್ಲಿ ಇಟ್ಕೆ ಗೋಡೆ ಮುಂದೆ ಈ ಗೋಡೆ ಮುಂದೆ ಇಟ್ಕೆ ಗೋಡೆನೂ ಏನಿಲ್ಲ ಫ್ರೆಂಡ್ಸ್. ಆ ರೀತಿ ಇದೆ ಗೋಡೆ ನೋಡಿ, ಒಂದು ಓಲ್ ಮಾಡಿದ್ದಾರೆ ಮಧ್ಯ. ಇಟ್ಕೆ ಗೋಡೆ ಮಣ್ಣಿನ ಗೋಡೆ ಅಲ್ವಾ, ಅದರಿಂದ ಈ ಥರ ಓಲ್ ಮಾಡಿ ಸುತ್ತ ಕುಕ್ಕೋದಕ್ಕೆ. ಇನ್ನೊಂದು ಕಿಟಕಿಗಲ್ಲಿ ಓಲ್ ಮಾಡ್ತಿದ್ದಾರೆ, ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಓಲ್ ಮಾಡ್ತಿದ್ದಾರೆ ನೋಡಿ, ಆರೇನ ಕಲ್ಲಲ್ಲಿ ಕೊಡ್ತಿದ್ದಾರೆ. ಆ ರೀತಿ ಗಟ್ಟಿ ಇದೆ ಫ್ರೆಂಡ್ಸ್ ಇದು ಗೋಡೆ ನೋಡಿ. ಇವಾಗ ಹೋಯ್ತು ಸ್ವಲ್ಪ ಆ ಸೈಡು, ಈ ರೀತಿ ಓಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಒಂದು ಕಿಟಕಿ ಇಡ್ಸೋಣ ಅಂತ, ಇಲ್ಲಿದೆ ಚಿಕ್ಕದು, ಇದು ಬೇಡ ಇದನ್ನು ಮುಚ್ಚಿಸೋಣ ಅಂತ ಇಲ್ಲಿ ಕಿಟಕಿ ಇಡ್ಸೋದಕ್ಕೆ ಕುಕ್ಕಿಸ್ತಿದ್ದೀವಿ ಫ್ರೆಂಡ್ಸ್. ಇದನ್ನು ಯಾಕೆ ಮುಚ್ಚಿಸ್ತೀವಿ ಅಂದರೆ ಅಲ್ಲಿ ಆ ಸೈಡ್ ಬಚ್ಚಲು ಮನೇಲಿ ಒಂದು ಕಿಟಕಿ ಇದೆ, ಹಾಲಲ್ಲಿ ಒಂದು ಇಟ್ಟಿಸ್ತಿದ್ದೀವಿ. ಇದೊಂದಾದರೆ 3 ಆಗುತ್ತೆ, ಮುಂದೆ 3 ಕಿಟಕಿ ಇರಬಾರ್ದು ಅಂದರೆ ಅದಕ್ಕೆ ಇದನ್ನು ಕ್ಲೋಸ್ ಮಾಡಿ ಈಗ ಇಲ್ಲಿ ಕಿಟಕಿ ಇಡಿಸ್ತಿದ್ದೆ ಫ್ರೆಂಡ್ಸ್ ನೋಡಿ. ಈ ಸೈಡೆಲ್ಲ ಗಿಲವ್ ಮಾಡಿದ್ದಾರೆ, ಇಲ್ಲಿ ಮೇಲೆಲ್ಲ ಗೋಡೆ ಚೆನ್ನಾಗಿತ್ತು ಫ್ರೆಂಡ್ಸ್. ಸುಮ್ಮನೆ ಯಾಕೆ ಎಲ್ಲ ಇದು ಮಾಡೋದು ಅಂತ, ಎಲ್ಲೆಲ್ಲಿ ಗೋಡೆ ಸ್ವಲ್ಪ ಈ ಕೆಳಗಡೆ ಶೀತ ಬಂದಂಗೆ ಆಗಿತ್ತು ಅಲ್ಲೆಲ್ಲ ಮಾಡ್ತಿದ್ದೀವಿ ನೋಡಿ. ಇಲ್ಲಿ ಈ ಕೆತ್ಬಿಟ್ಟಿದ್ದಾರೆ, ನಾಳೆ ಮಾಡಿಸ್ಬೇಕು. ಸದ್ಯಕ್ಕಿನ್ನ 2 ದಿನದ ಕೆಲಸ ಇದೆ ಫ್ರೆಂಡ್ಸ್, 2. ಇಲ್ಲಿ ಒಳಗಡೆನೇ 2 ದಿನದ ಕೆಲಸ ಇದೆ, ಕಿಟಕಿ ಇಡೋದು ಇದನ್ನೆಲ್ಲ ಮಾಡೋದು. ಇನ್ನು ನೆಕ್ಸ್ಟು ಹೊರಗಡೆ ಒಂದು 2 ದಿನದ ಕೆಲಸ ಇದೆ ಫ್ರೆಂಡ್ಸ್, ಆಚೆ ಕಡೆ ಗೋಡೆ ಎಲ್ಲ ನೋಡಿ ಫ್ರೆಂಡ್ಸ್. ಇದು ಕೆತ್ತಿದ ಗೋಡೆ, ನಾನು ತೋರಿಸಿದ್ದೆಲ್ಲ ಈ ಗೋಡೆ ಗಿಲವಾಗಿದೆ ನೋಡಿ. ನೆಕ್ಸ್ಟು ನೋಡಿ, ಇಲ್ಲಿ ಈ ರೀತಿ ಇಲ್ಲಿ ಆಗಿಲ್ಲ, ಇನ್ನು ಸ್ವಲ್ಪ ರಫ್ ಹೊಡೆದು ಬಿಟ್ಟಿದ್ದಾರೆ. ಹಳೆ ಮನೆಯಲ್ಲಿ ಫ್ರೆಂಡ್ಸ್ ಸ್ವಲ್ಪ ಏನೋ ಮಾಡೋಕ್ಕೋದ್ರೆ ಇನ್ನೇನಾಗುತ್ತೆ, ಆ ರೀತಿಲಿ ರಫ್ ಹೊಡೆದು ಬಿಟ್ಟಿದ್ದಾರೆ. ನಾಳೆ ಮಾಡೋದಕ್ಕೆ ಇದನ್ನು, ಅದೇ ಒಳಗಡೆ 2 ದಿನದ ಕೆಲಸ ಇದೆ ಫ್ರೆಂಡ್ಸ್. ಇದು ಮತ್ತು ನಾ ಅಲ್ಲಲ್ಲಿ ಕೆಲಸ 2 ದಿನದ ಕೆಲಸ ಇದೆ, ಆಚೆ ಕಡೆ ಏನೋ 2 ದಿನದ ಕೆಲಸ. ಇನ್ನೂ 5 ದಿನ ಏನಿಲ್ಲ ಅಂದರೆ 5 ದಿನ ಮಾಡ್ತಾರೆ ಫ್ರೆಂಡ್ಸ್. 5 ದಿನ ಕೆಲಸ ಇದೆ ಫ್ರೆಂಡ್ಸ್. ಇನ್ನು ಇಲ್ಲಿ ಎಲ್ಲ ಗಿಲವ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಫಿನಿಷಿಂಗ್ ಇದೆ, ಇನ್ನು ಸ್ವಲ್ಪ ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಇನ್ನು ಫಿನಿಷಿಂಗ್ ಕೆಲಸ ಇದೆ ನೋಡಿ. ಇಲ್ಲೊಂದು ಕಿಟಕಿ ಇದೆಯಲ್ಲ, ಅದರಿಂದ ಹಾಲಲ್ಲೊಂದು ಇಡಿಸ್ತೀವಿ. ಆ ಸೈಡ್ ಇರೋದನ್ನು ಚಿಕ್ಕ ತೋರಿಸಿದ್ಮೇಲೆ ಅದನ್ನು ಮುಚ್ಚಿಸೋಣ ಅಂತ, 3 ಕಿಟಕಿ ಆಗ್ಬಿಡುತ್ತೆ ಅದರಿಂದ ಮುಚ್ಚಿಸೋಣ ಅಂತ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಮಾಡಿಸಿದ್ದೀವಿ, ಇದನ್ನು ಸ್ವಲ್ಪ ಕೆಲಸ ಇದೆ. ಇವತ್ತು ಸ್ವಲ್ಪ ಹಂಗೆ ರಫಾಗಿ ಮಾಡಿ ಹೋಗಿದ್ದಾರೆ. ಇದು ಇಲ್ಲಿ ಸಿಲಿಂಡರ್ ಇರೋದಕ್ಕೆ ಅಂತ ಎತ್ತರ ಆಗುತ್ತೆ ಅಂತ ಈ ರೀತಿ ಮಾಡಿಸಿದ್ದೀವಿ. ಮುಂಚೆನೂ ಇದು ಈ ರೀತಿಯೇ ಇತ್ತು, ಇಲ್ಲಿ ಅದೇ ರೀತಿ ಸ್ವಲ್ಪ ಪ್ಯಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ಈಗಿದೆ ಫ್ರೆಂಡ್ಸ್ ಮನೆ ಕೆಲಸ. ಇನ್ನು ಗಿಲವ ಒಂದು 5 ದಿನ ಆಗುತ್ತೆ. ನೆಕ್ಸ್ಟು ಪೇಂಟ್ ಎಲ್ಲ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಗೋಡೆ ಎಲ್ಲ ಕಪ್ಪಾಗಿದೆ ಸಖತ್ತು, ಗೋಡೆ ಎಲ್ಲ ತೊಳಿಬೇಕು. ಕಂಟಿ ಇದಕ್ಕೆಲ್ಲ ಪೇಂಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಒಂದ್ಸಲ ಮಾಡಿಸ್ತಿದ್ವಿ, ಕ್ಲೀನಾಗಿ ಮಾಡಿಸೋಣ ಅಂತ ಮಾಡ್ತಿದ್ದೀವಿ ಫ್ರೆಂಡ್ಸ್. ಈ ರೀತಿ ಇದೆ ನೋಡಿ ನಮ್ಮನೆ ಸದ್ಯಕ್ಕೆ. ಎಲ್ಲಿ ನೋಡಿದ್ರು ಮಣ್ಣು, ಸಿಮೆಂಟು, ಗಾರೆ ಇದೆ ನೋಡಿ ಫ್ರೆಂಡ್ಸ್. ಹಳ್ಳಿ ಜೀವನ, ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ ಶೇರ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದ್ರಲ್ಲ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ನೋಡಿ ಕಿಟಕಿ ಎರಡು ಡೋರಿಂದೇ ಮಾಡಿಸಿದ್ವಿ ಫ್ರೆಂಡ್ಸ್. ಹಳೆ ಮನೆ ಅಲ್ವಾ, ಸುಮ್ಮನೆ ಇದ್ದು ಮಣ್ಣಿನ ಗೋಡೆ ಜಾಸ್ತಿ ಕೆತ್ತದೆ. ಇಲ್ಲೋಡಿ ಮಾರ್ಕ್ ಮಾಡಿ ಹೋಗಿದ್ದಾರೆ ಇಷ್ಟು ಕಿಟಕಿಗೆ. ಜಾಸ್ತಿ ಕೆತ್ತಾ ಹೋದರೆ ಮಣ್ಣಿನ ಗೋಡೆ ಮೇಲೆ ಪ್ರಾಬ್ಲಮ್ ಆದತ್ತು ಅಂತ ಈ ರೀತಿ ಇಷ್ಟನ್ನೇ ಮಾಡಿಸಿದ್ವಿ ಫ್ರೆಂಡ್ಸ್. ಇದು ದೊಡ್ಡದೇ ಆಗಿದೆ ಕಿಟಕಿ, ಆದರೆ ಎರಡು ಡೋರ್ ಮಾಡಿಸಿದ್ವಿ. ಸೇಮ್ ಎರಡು ರೂಮಿ ಮತ್ತು ಹಾಲಿಗೆ ಎರಡು ಸೇಮ್ ಕಿಟಕಿ ಮಾಡಿಸಿದ್ವಿ ಫ್ರೆಂಡ್ಸ್. ಇದು ನೋಡಿ ಬೇವು ಮರ ನಾವು ತಗೊಂಡಿದ್ದೆವು ಒಂದು ವರ್ಷದಲ್ಲಿ, ಇಲ್ಲೊಬ್ಬರು ತಗೊಂಡು ಬಿಟ್ಟಿದ್ವಿ. ಅದನ್ನೇ ಇಷ್ಟು ಪೀಸ್ ಉಳಿದಿದೆ ಫ್ರೆಂಡ್ಸ್. ಎರಡು ಬೇವು ಮರ ಚಿಕ್ಕದು ಸ್ವಲ್ಪ ಮೀಡಿಯಮ್ ಗಾತ್ರ ತಗೊಂಡಿದ್ರು, ಅದರಲ್ಲಿ ಒಂದು ನಾಲ್ಕು ಪೀಸ್ ಉಳಿದಿದ್ದಾವೆ. ಮರನೇ ತಗೊಂಡು ಮಾಡಿಸಿದ್ವಿ ಫ್ರೆಂಡ್ಸ್ ಕಿಟಕಿನ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲೊಂದು ಕಳ್ಳಳ್ಳಿ ಇದೆ, ಅದನ್ನು ತೆಗೆದುಬಿಟ್ಟು ಅಡುಗೆ ಮನೆಗೆ ಇಟ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಯಾರೆಲ್ಲ ನೋಡ್ತಿದ್ರು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಬಗ್ಗೆ ಏನಾದರೂ ಅನಿಸುತ್ತೆ ಅಂತ ನಿಮಗೆ. ಮತ್ತು ನೋಡಿ ಮಣ್ಣಿನ ಗೋಡೆ ಅಲ್ವಾ, ಈ ರೀತಿ ಮಳೆ ಹೊಡೆದು ಗಿಲೋ ಮಾಡಿಸ್ತಿದ್ದೀವಿ ಫ್ರೆಂಡ್ಸ್. ಸುಮಾರು ಇಷ್ಟಕ್ಕೇ ಒಂದು 15 ಕೆಜಿ ಮಳೆ ತಾಂಡಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಒಳಗಡೆ ಲೈಟಾಗಿ ಮಾಡಿಸಿದ್ದೀವಿ, ಆಚೆ ಕಡೆ ಗೋಡೆ ಒಂದು ಫುಲ್ ಮತ್ತು ಅಡುಗೆ ಮನೆ ಗೋಡೆ ಒಂದು ಫುಲ್ ಮಾಡಿಸಿದ್ದೀವಿ. 15 ಕೆಜಿ ಮಳೆ ತಾಂಡಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟಾಗಿ ನೋಡೋರೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವು ಕೊಂಬಿಗಳು ಫ್ರೆಂಡ್ಸ್ ಕಿಟಕಿಗೆ ಅಂತಾನೆ. ಈಗ ಮೇಲೆ ಇದಕ್ಕೆ ಈ ಥರ ಸಿಗಾಕ್ಬಿಟ್ಟು ನಿಲ್ಲಿಸ್ಬೇಕು ಫ್ರೆಂಡ್ಸ್. ನಾಳೆ ಕಿಟಕಿ ನಿಲ್ಲಿಸ್ತೀವಿ. ಸದ್ಯಕ್ಕೆ ಒಂದು ತೂತಕ್ಕೆ ಹರಿದು ಬಿಟ್ಟಿದ್ದಾರೆ. ನೆಕ್ಸ್ಟು ಇದನ್ನೇ ಸ್ವಲ್ಪ ದೊಡ್ಡದಾಗಿ ಕಿಟಕಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಕುಟ್ಬಿಟ್ಟು ಇಲ್ಲಿ ಕಿಟಕಿ ನಿಲ್ಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸ್ದಾಗ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋಲ್ಲ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಕೆಲಸ ಇಷ್ಟ ಆಗಿದೆ. ಇನ್ನು ರೆಸಿಪಿ ಮಾಡೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಈ ಮಣ್ಣು ಇದರೊಳಗಡೆ ಸಿಲಿಂಡ್ರ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀವಿ. ಹೀಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಏನು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.